ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 9 ನಿನ್ನ ದೇವರು ರಾಜ್ಯ ಭಾರ ವಹಿಸಿದ್ದಾನೆ ಪುಟ 193 ಆ ಮಹಿಮೆಯುಳ್ಳ ಭೂಮಿ ಪುನರ್ಸ್ಥಾಪನೆಯಾದ ಪರದೈಸನ್ನು ನಾವು ಈಗ ಸ್ಪಷ್ಟವಾಗಿ 1000 ವರ್ಷಗಳ ದೀರ್ಘ ದರ್ಶನವನ್ನು ಗ್ರಹಿಸುತ್ತೇವೆ ಹಾಗೂ ಆನಂದದಿಂದಲೂ ಹಾಡುತ್ತಾ ಮೋಶೆಗಿಂತಲೂ ಮಿಗಿಲಾದ ಮಹಾಪ್ರವಾದಿಯ ನಾಯಕತ್ವದಲ್ಲಿದ್ದೇವೆ ಆತನು ಈಗಲೂ ನಮ್ಮ ಮಧ್ಯದಲ್ಲಿದ್ದಾನೆ ವಿಜಯ ಹೊಂದಿದ ಸೇನೆಯನ್ನು ವಿಮೋಚಿಸಿ ಮಹಾಪರಿಶುದ್ಧ ಮಾರ್ಗಕ್ಕೆ ನಡೆಸುವನು ಆ ಸುಂದರ ಭೂಮಿಯು ಪಾಪ ಮರಣ ಮತ್ತು ಎಲ್ಲಾ ಖೇಡುಗಳಿಂದ ವಿಶ್ರಾಂತಿ ಹೊಂದಿರುವುದಾಗಿದೆ ಕರ್ತನಿಗೆ ಹರ್ಷಧ್ವನಿಗೈರಿ ಆತನ ಭಕ್ತರೇ ಆತನ ಪವಿತ್ರ ನಾಮದ ಸ್ಮರಣೆಯನ್ನು ಕೃತಜ್ಞತಾ ಸ್ತುತಿಯನ್ನು ಆತನಿಗೆ ಸಮರ್ಪಿಸಿರಿ ಆತನ ಕೋಪವು ಅಂದರೆ ಅದು ಅವಶ್ಯವಾಗಿ ಮಹಾಸಂಕಟದ ಸಮಯದಲ್ಲಿ ಲೋಕವನ್ನು ಮುಳುಗಿಸಲು ಪ್ರಕಟಣೆಗೊಳ್ಳಲೇಬೇಕಾಗಿದೆ ಅದು ಕ್ಷಣ ಮಾತ್ರವೇ ಆತನ ಅನುಗ್ರಹವೋ ಜೀವಮಾನದಲ್ಲೆಲ್ಲ ಇರುವುದು ಸಂಜೆಗೆ ದುಃಖವೆಂಬುವುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು ಶೀಘ್ರದಲ್ಲಿಯೇ ದಂಡನೆಗೆ ಒಳಗಾಗಿ ಮತ್ತು ಪರಿವರ್ತನೆಗೊಂಡ ಲೋಕವು ಕೊಂಡಾಟದ ದಾಟಿಯನ್ನು ಗ್ರಹಿಸಿ ಹೀಗೆ ಹಾಡುವರು ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ ನಾನು ಕಟ್ಟಿಕೊಂಡ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದಿ ಇದರಿಂದ ಯಹೋವನೇ ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು ನನ್ನ ದೇವರೇ ನಿನ್ನನ್ನು ಸದಾಕಾಲ ಸ್ತುತಿಸುತ್ತಿರುವೆನು ಕೀರ್ತನೆ 30:4, 5, 11, 12 ವಚನ ಈಗ ಪ್ರವಾದನ ವಾಕ್ಯಗಳು ನಮಗೆ ಮತ್ತೂ ದೃಢವಾಗಿದೆ ಎಂಬ ಖಚಿತ ಮಾತುಗಳಲ್ಲಿ ಹೆಜ್ಜೆಗಳನ್ನು ನಿಮ್ಮ ಮನದಲ್ಲಿ ತಂದುಕೊಳ್ಳಿರಿ ಇದರಿಂದ ನಾವು ನಮ್ಮ ಹೃದಯ ಹರ್ಷಿಸುವ ಮತ್ತು ಆತ್ಮ ಪ್ರೇರೇಪಿಸುವ ಜ್ಞಾನಕ್ಕೆ ಬಂದಿದ್ದೇವೆ ನಮ್ಮ ಹಿಂದೆ ಎಲ್ಲ ಪ್ರವಾದನೀಯ ಮಹತ್ವದ ಚಾರಿತ್ರಿಕ ಘಟನೆಗಳು ಅವೆ ಇದು ಪ್ರಪಂಚದ ಇತಿಹಾಸದಲ್ಲಿ ಬಹು ಅದ್ಭುತವಾದ ಕಾಲವೆಂದು ಈ ಸಮಯವನ್ನು ಸೂಚಿಸುತ್ತದೆ ಅಕ್ಟೋಬರ್ 1873 ನಾವು 7ನೆಯ ಸಹಸ್ರಮಾನದಲ್ಲಿ ಜೀವಿಸುತ್ತಿದ್ದೇವೆಂದು ತಿಳಿಸುತ್ತದೆ ಅದು ಅನ್ಯ ಜನರ ರಾಜ್ಯದ ಗೇಣಿಯಾಗಿದೆ ಅನ್ಯ ಜನಗಳ ಕಾಲವು 1914 ಮುಕ್ತಾಯಗೊಳ್ಳುತ್ತದೆ ಮತ್ತು ರಾಜ್ಯವನ್ನು ಪಡಕೊಳ್ಳುವವನ ಆಗಮನದ ಯುಕ್ತ ಕಾಲವು 1874 ಆಗಿದೆ ಈ ಅನ್ಯ ಜನರ ರಾಜರುಗಳ ಕಾಲದಲ್ಲಿ ಅವರ ಅಧಿಕಾರದ ಗೇಣಿಯು ಮುಗಿಯುವ ಮೊದಲು ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು ಮತ್ತು ಆ ರಾಜ್ಯದ ಸಿದ್ಧಪಡಿಸುವಿಕೆಯು ವಾಸ್ತವವಾಗಿ 1878 ಪ್ರಗತಿಯಲ್ಲಿರುವುದು ಅಲ್ಲಿ ಕ್ರಿಸ್ತನಲ್ಲಿ ಸತ್ತವರೆಲ್ಲರ ಪುನರುತ್ಥಾನದ ಯುಕ್ತ ಸಮಯವು ಅದಾಗಿರುವುದು ಆದುದರಿಂದ ಆ ದಿನದಿಂದ ನಮ್ಮ ಕರ್ತನು ಮತ್ತು ಶಿರಸ್ಸು ಈ ಲೋಕದಲ್ಲಿ ಅದೃಶ್ಯನಾಗಿ ಉಪಸ್ಥಿತನಾಗಿರುವನು ಅಲ್ಲದೆ ಈ ಎಲ್ಲ ಪವಿತ್ರ ಸಂದೇಶವಾಹಕರುಗಳು ಸಹ ಆತನೊಡನಿರುವರು ಮುಂದೆ ಗಮನಿಸಬೇಕಾದುದೇನೆಂದರೆ ಕ್ರಿಸ್ತನಲ್ಲಿ ಸತ್ತವರ ಪುನರುತ್ಥಾನದ ಈ ದಿನಾಂಕವು ದೇಹ ಮತ್ತು ಶಿರಸ್ಸಾದಾತನ ಪುನರುತ್ಥಾನದ ದಿನಾಂಕದೊಂದಿಗೆ ಸಮಾನಾಂತರವಾಗಿರುವುದು ನಮ್ಮ ಕರ್ತನ ಪುನರುತ್ಥಾನವು ಆತನ ಆಗಮನದ 33.5 ನಂತರ ಸಂಭವಿಸಿತು ಆತನು ಕ್ರಿಸ್ತಶಕ 29 ಮೆಸ್ಸಿಯನಾದನು ಆತನ ದೇಹವಾದ ಸಭೆ ಪುನರುತ್ಥಾನವು ನಾವು ಕಂಡುಕೊಂಡಂತೆ 1878 ಆತನ 2ನೆಯ ಬರೋಣದ ಅಕ್ಟೋಬರ್ 1874 3.5 ನಂತರದಲ್ಲಿನ ಕಾಲವಾಗಿದೆ ನಮ್ಮ ಕರ್ತನ ಹಿಂದಿರುಗುವಿಕೆಯು ಅದರ ವಿಧಾನವು ಅದರ ಬಗ್ಗೆಯೂ ಸಹ ಪ್ರವಾದನೆಯಲ್ಲಿ ಸೂಚಿತವಾಗಿದೆ ಆದುದರಿಂದ ಆತನು ಪ್ರತ್ಯಕ್ಷನಾಗಿದ್ದರೂ ನಂಬಿಕೆಯ ಕಣ್ಣುಗಳಿಂದ ಹೊರತಾಗಿ ಈಗ ಆತನನ್ನಾಗಲಿ ಆತನ ಹೋಲಿಕೆಯಲ್ಲಿ ಎದ್ದು ಬಂದಿರುವ ಭಕ್ತರನ್ನಾಗಲಿ ನೋಡಬೇಕೆಂದು ನಿರೀಕ್ಷಿಸಬಾರದು ನಂಬಿಕೆಯು ಪ್ರವಾದನಾ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ಎಂಬುದೇ ನಾವು ಕ್ರಿಸ್ತನ ಪಾದಗಳಾಗಿರುವವರನ್ನು ಶೀಘ್ರದಲ್ಲೇ ಅದೇ ಅದ್ಭುತ ಹೋಲಿಕೆಗೆ ಬದಲಾಗುವರು ಎಂಬುದನ್ನು ಅರಿತುಕೊಂಡಿದ್ದೇವೆ
ಆಗ ಅವರು ಆತನಂತೆ ಕ್ರಿಸ್ತನಂತೆ ಈಗ ಆತನೊಡನಿದ್ದು ಆತನೊಡನೆ ಎದ್ದು ಬಂದ ಎಲ್ಲಾ ಭಕ್ತರುಗಳಂತೆ ಆತ್ಮ ಸ್ವರೂಪಿಗಳಾಗಿರುವರು. ಅವರು ಸೂಕ್ತ ಸಮಯದಲ್ಲಿ ಆತನಿಗಿರುವ ಪ್ರಕಾಶವೇ ಆತನನ್ನು ಕಾಣುವರು. 1 ಯೋಹಾನ 3:2. ಹೀಗೆ ಮುಂತಿಳಿಸಿದಂತೆ ಎಲಿಯನ ಬರೋಣವು ಮತ್ತು ಅಧರ್ಮ ಸ್ವರೂಪಿಯು ಭವಿಷ್ಯವಾಣಿಯು ಆತನ ಬರೋಣದ ಮುಂಚಿತವಾಗಿ ಸಂಭವಿಸಬೇಕಾಗಿದೆ ಎಂಬುದು ನೇರವಾದ ಸತ್ಯವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಎಂಬುವಂಥದ್ದೇ.